ಹಾಯ್ ಹಲೋ ನಮಸ್ಕಾರ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರಾವ್ ಪ್ರತಿ ವಾರ ಲೈಂಗಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಆ ಕುರಿತಂತೆ ನಿಮ್ಮಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಸಾಕಷ್ಟು ಜನ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕರೆ ಮಾಡ್ತಾರೆ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾರೆ ಸೊ ಈ ವಾರ ಕೂಡ ಅಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅಂಥದೇ ಒಂದು ವಿಚಾರವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಅದೇನು ಅಂತ ಹೇಳ್ತೀನಿ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ನಾವು ಕಳೆದ ವಾರ ಒಂದು ಪತ್ರವನ್ನು ಆಯ್ಕೆ ಮಾಡ್ಕೊಂಡಿ ಹೌದು ಅದು ಕಂಪ್ಲೀಟ್ ಆಗಿರ್ಲಿಲ್ಲ ಮುಂದಿನ ಮುಂದುವರೆದ ಭಾಗ ತಲೆನೋವು ತಲೆನೋ ಇಲ್ಲೊಬ್ರು ಪತ್ರ ಬರೆದಿದ್ರು ಮೂವತ್ತೆರಡು ವರ್ಷದ ಒಬ್ಬ ಯುವಕ ಅವ್ರಿಗೆ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಆದ್ರೆ ಅವ್ರ ಸಮಸ್ಯೆನೆ ಬೇರೆ ಟೂ ಇಯರ್ಸ್ ಆಗಿದೆ ಅಂತ ಹೇಳ್ತಾರೆ ಏನಾಗಿದೆ ಮದುವೆಗೂ ಮೊದಲು ಯಾವುದೇ ಅವರಿಗೆ ಅನುಭವ ಇಲ್ಲ ಲೈಂಗಿಕ ಸಂಪರ್ಕ ಇರ್ಲಿಲ್ಲ ಆದ್ರೆ ಮದುವೆ ಆದ ನಂತರ ಪ್ರತಿ ಬಾರಿ ಸಂಭೋಗ ಮಾಡಿದಾಗ್ಲೂ ಕೂಡ ಅವರಿಗೆ ವಿಪರೀತವಾದ ತಲೆನೋವು ಬರೋದಕ್ಕೆ ಅದೊಂದ್ರೆ ದೀರ್ಘ ಪತ್ರ ದೀರ್ಘವಾದ ಪತ್ರವನ್ನ ಬರೆದಿದ್ರು ಒಂಥರ ಅಲೆ ತರ ಬರುತ್ತೆ ತಲೆನೋವು ಆಗುತ್ತೆ ಅಂತ ಹೇಳಿದ್ರು ಹ್ಮ್ ಆಮೇಲೆ ಅವ್ರು ಹೇಳ್ಕೊತಾರೆ ಆರಂಭದಲ್ಲಿ ನನಗೆ ನಮ್ಮ ಸಂಭೋಗಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ದೆ ವೈದ್ಯರಿಗೆ ತೋರಿಸ್ಕೊಂಡಿದ್ದೆ ಯಾವ್ಯಾವ ತಲೆನೋವು ಮಾತ್ರೆಗಳು ತಗೊಂಡಿದ್ದೆ ತಾತ್ಕಾಲಿಕ ಕ್ಷಮನಾದ್ರೂ ಕೂಡ ಅದು ಹಾಗೆ ಕಂಪ್ಲೀಟ್ ನಿವಾರಣೆ ಆಗ್ಲಿಲ್ಲ ಆಮೇಲೆ ಆಮೇಲೆ ಅದ್ ಜಾಸ್ತಿನೇ ಆಗ್ತಾ ಹೋಯ್ತು ಕೊನೆ ಕೊನೆಗೆ ನನ್ಗೆ ಸಂಭೋಗ ಮಾಡೋದಕ್ಕೆ ಹೆದರಿಕೆ ಶುರು ಆಯ್ತು ಸೊ ಅದನ್ನ ನಾನು ಮೊದ್ಲು ದಿನ ನಡೆಸ್ತಾ ಇದ್ದವನು ಆಮೇಲೆ ಅದನ್ನ ಬಿಟ್ಟು ಬಿಟ್ಟು ದಿನನಿತ್ಯ ಮಾಡ ದಿನ ಬಿಟ್ಟು ದಿನ ಮಾಡೋದಕ್ ಶುರು ಮಾಡಿದೆ ವಾರಕ್ಕೊಂದ್ಸರ್ತಿ ಮಾಡೋದಕ್ಕೆ ಶುರು ಮಾಡಿದೆ ತಿಂಗಳಿಗೊಂದ್ಸರ್ತಿ ಮಾಡೋದಕ್ಕೆ ಶುರು ಮಾಡಿದೆ ಈಗಂತೂ ನಿಲ್ಸೇ ಬಿಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ ಹೆಂಗೆ ತುಂಬಾ ಡಿಪ್ರೆಸ್ ಆಗಿದ್ದಾಳೆ ಇದರಿಂದ ಮಗು ಬೇರೆ ಆಗಿಲ್ಲ ಇದೇನು ಸಂಬಂಧ ಇದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆ ಏನಿದು ವಿಶೇಷ ವಿಶೇಷವಾಲಯ ಸೂಚನೆ ಕೊಡಿ ಇದ್ರ ಬಗ್ಗೆ ವಿವರವಾಗಿ ತಿರ್ಸ್ಕೊಳ್ಳಿ ಅಂತ ಕೇಳ್ಕೊಂಡಿದ್ರು ಅದ್ರ ಬಗ್ಗೆ ಕಳೆದ ಬಾರಿ ಅದನ್ನ ಮಾತಾಡಕ್ ಶುರು ಮಾಡದ್ ತಕ್ಷಣನೆ ಹಲವಾರು ಕರೆ ಕರೆಗಳ್ ಬಂದ್ಬಿಟ್ಟ ಅದನ್ನ ಅರ್ಧಿಕೆ ನಿಲ್ಸಕ್ಕಾಗ್ಬಿಟ್ಟ ಸೂಕ್ಷ್ಮ ಮತ್ತೆ ಅದ್ರ ಬಗ್ಗೆ ಒಂಚೂರು ಹೇಳ್ತೀನಿ ಯಾಕಂದ್ರೆ ಈಗ್ ಕೆಲವರು ವೀಕ್ಷಕರು ಇವತ್ತೇ ನೋಡಿರ್ಬೋದು ಹೌದು ಕಳೆದ ಸಂಚಿಕೆಯನ್ನ ನೋಡಿಲ್ಲ ನೋಡಿರ ಸಾಧ್ಯತೆ ಇದೆ ನೋಡಿ ಇದು ಒಂದು ಪೋಸ್ಟ್ ಕಾಯ್ಟಲ್ ಹೆಡ್ ಅಂತ ಬರ್ತದೆ ಪೋಸ್ಟ್ ಕಾಯ್ಟಲ್ ಕಾಯಿಟಲ್ ಹೆಡ್ ಪಿ ಸಿ ಎಚ್ ಅಂತ ಅಂದರೆ ಸಂಭೋಗಾನಂತರದ ಒಂದು ತಲೆನೋವು ಅಂತ ಈ ಸಂಭೋಗಕ್ಕೂ ತಲೆನೋವು ಬಹಳ ಅಂಟು ನಂಟಿದೆ ಸುಮಾರು ಶೇಕಡ ಐದರಿಂದ ಹತ್ತರಷ್ಟು ಪುರುಷರು ಸುಮಾರು ನಾಲ್ಕರಿಂದ ಎಂಟರಷ್ಟು ಮಹಿಳೆಯರು ಈ ತಲೆನೋವಿಂದ ಬಳಲ್ತಾ ಇರ್ತಾರೆ ಎಷ್ಟೋ ಜನ ಇಗ್ನೋರ್ ಮಾಡಿಬಿಡ್ತಾರೆ ಏನೋ ಕೊಬ್ಬಂತು ಸಂಭೋಗ ಮಾಡುವ ಅವಸರದಲ್ಲಿ ಅದ್ರ ಬಗ್ಗೆ ಅಷ್ಟೊಂದು ತಲೆ ಆಮೇಲೆ ಕಡಿಮೆ ಆದ್ಮೇಲೆ ಸುಮ್ನ ಏನೋ ಬಂತು ಹೋಯ್ತು ಆದ್ರೆ ಈ ತರದ ವ್ಯಕ್ತಿ ಬರ್ದಿದಾರಲ್ಲ ಇದು ನಿಜಕ್ಕೂ ಒಂದು ಕಣ್ಣನ್ನ ತೆರೆಸದಕ್ಕಂತಹ ಒಂದು ಪತ್ರ ಯಾಕೆಂದ್ರೆ ಎಷ್ಟೋ ಜನ ಇದರಿಂದ ಬಳತಿರ್ತಾರೆ ಆದ್ರೆ ಇದನ್ನ ಯಾರತ್ರ ಹೇಳ್ಕೊಳಕ್ ಹೋಗದ್ ನಗ್ಬಿಡ್ತಾರೆ ಸಂಭೋಗ ಮಾಡದೆ ಒಂದು ಖುಷಿಗೆ ಆ ಖುಷಿಲಿ ನಿನಗೇನಾಯ ತಲೆ ಅಪಹಾಸ್ಯ ಮಾಡೋ ಸಾಧ್ಯತೆ ಕೂಡ ಇದೆ ಇದು ಸಂಭೋಗಕ್ಕೂ ಹೆಡ್ಡೇಕು ತಲೆನೋ ಮೂರ್ ತರದ ಸಂಬಂಧ ಇದೆ ಸಂಬಂಧ ಸಂಬಂಧ ಇದೆ ಖಂಡಿತ ಮೊದಲನೇದು ಸಂಭೋಗಕ್ಕಿಂತ ಮುಂಚೆ ಬರೋ ಹೆಡ್ಡೇಕು ಪ್ರೀ ಅಂತೀವಿ ಅಂದ್ರೆ ಸಂಭೋಗ ಶುರು ಮಾಡಬೇಕು ಅಂದ ತಕ್ಷಣ ಒಂದು ಟೆನ್ಶನ್ ಶುರುವಾಗಿ ಹೆಡ್ ಬಂದ್ಬಿಡ್ತದೆ ಇದು ಪುರುಷರಲ್ಲಿ ಜಾಸ್ತಿ ಮಹಿಳೆಯರಿಗಿಂತ ಇನ್ನು ಎರಡನೇದು ಸಂಭೋಗ ಮಾಡ್ತಿದ್ದಾಗ ಹೆಡ್ ಕಾಯಿಟಲ್ ಹೆಡ್ಕ್ ಅಂದ್ರೆ ಸಂಭೋಗ ಇನ್ನೇನು ಸ್ಟಾರ್ಟ್ ಮಾಡಿದಾಗ ಆರಂಭಿಸ್ ತಕ್ಷಣ ಸಿವಿಯರ್ ಹೆಡ್ ಶುರು ಆಗುತ್ತೆ ಮೂರನೇದು ಪೋಸ್ಟ್ ಕಾಯಿಟಲ್ ಹೆಡ್ ಪೋಸ್ಟ್ ಕಾಯ್ಟಲ್ ಅಂತೀವಿ ಅಂದ್ರೆ ಸಂಭೋಗ ಮುಗಿದ ನಂತರ ಸಂಭೋಗ ಮಾಡ್ತಿದ್ದಾಗ ಏನ್ ತೊಂದರೆ ಇರಲ್ಲ ಸಂಭೋಗಕ್ಕಿಂತ ಮುಂಚೆನೂ ಚೆನ್ನಾಗೇ ಇರ್ತಾನೆ ವ್ಯಕ್ತಿ ಅಥವಾ ಆಕೆ ಸಂಭೋಗ ಆದ ನಂತರ ಒಂದು ಹತ್ತದೈದು ನಿಮಿಷ ನಂತರ ಹೆಡ್ ಎಕ್ ಶುರು ಆಗ ಶುರು ಆಗುತ್ತೆ ಅದೆಂತ ಹೆಡ್ ಅಂತಂದ್ರೆ ಗಂಟೆಗಟ್ಲೆ ಇರ್ತದೆ ಕೆಲವು ಸರಿ ನೈಟ್ ಏನಾದ್ರೂ ಸಂಭೋಗ ಮಾಡಿದ್ರೆ ಬೆಳಿಗ್ಗೆ ಆದ್ರೂ ತಲೆ ಯಾತಕ್ಕಾದ್ರೂ ಈ ಸಂಭೋಗ ಮಾಡುವೋ ಅನ್ನೋ ಒಂದು ಮಟ್ಟಕ್ಕೆ ಇದು ಕಾಡುತ್ತೆ ಇದು ಈ ವ್ಯಕ್ತಿ ಬರ್ದಿರೋದು ಆ ತರದ ಒಂದು ಅದ್ರಲ್ಲಿ ನಾವು ಪ್ರೀ ಕೈಟಲ್ ಹೆಡ್ ಎಕ್ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡಿದ್ವಿ ಸೂಕ್ಷ್ಮವಾಗಿ ಹೇಳ್ತೀವಿ ಈ ಪ್ರೀ ಕಾಯಿಟಲ್ ಹೆಡ್ಕ್ ಅಂತಂದ್ರೆ ಒಂದು ಟೆನ್ಷನ್ ಇಂದ ಶುರು ಆಗುತ್ತೆ ಸಂಭೋಗ ಮಾಡ್ಬೇಕಲ್ಲ ಅನ್ನೋ ಒಂದು ಆಂಗ್ಸೈಟಿ ಅಥವಾ ಟೆನ್ಷನ್ ಅಲ್ಲಿ ಏನಾಗುತ್ತೆ ರಕ್ತ ಚಲನೆ ಎಲ್ಲ ಈ ಕೆಳಗಡೆ ಅಂಗಗಳಿಸ್ಕೆ ಕೀಳುಗಳಿಗೆ ಪೀನಿಸ್ಕೆ ಮತ್ತು ವ್ಯಜಯನಾಗೆ ಆಗೇನಾಗುತ್ತೆ ಈ ತಲೆಗೆ ತಲೆಗೋಗ ರಕ್ತ ಕಡಿಮೆ ಆಗುತ್ತೆ ವೇಸ ಕನ್ಸ್ಟ್ರಿಕ್ಷನ್ ಆಗುತ್ತೆ ಎಲ್ಲಾ ರಕ್ತ ಇಲ್ಲಿಗೆ ಯಾವಾಗ ಬಂದ್ಬಿಡುತ್ತೆ ತಲೆಗೆ ಹೋಗ್ತಿರೋ ರಕ್ತ ಸ್ವಲ್ಪ ಕಡಿಮೆ ಆದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂದ್ರೆ ರಕ್ತ ನಳಿಕೆಗಳು ಸಂಕುಚಿತಗೊಳ್ತವೆ ಹಾಗೆನಾಗುತ್ತೆ ತಲೆಗೆ ಹೋಗತಕ್ಕ ರಕ್ತ ಒಂದು ಕಡಿಮೆ ಆಗದಾಗ ಅಲ್ಲಿ ಹೈಪಾಕ್ಸಿ ಆಗುತ್ತೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಆಕ್ಸಿಜನ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಹೆಡ್ ಆಗುತ್ತೆ ಹೆಡ್ಡೇಕ್ ಎಂತ ಹೆಡ್ ಅಂತಂದ್ರೆ ಒಂಥರ ಈ ಆಕ್ಸಿಪಿಟಲ್ ರೀಜನ್ ಅಲ್ಲಿನ ಕೆಳ ಹಿಂಭಾಗದಲ್ಲಿ ಜಾಸ್ತಿ ಹೆಡ್ಡೆಕ್ ಬರ್ತದೆ ಮತ್ತು ಮುಂಭಾಗದಲ್ಲೂ ಬರ್ತದೆ ಈ ಹೆಡ್ಡೇಕು ಈ ಬಿ ಪಿ ಇರರಿಗೆ ಇನ್ನೂ ಜಾಸ್ತಿ ಕಂಡು ಬರ್ತದೆ ಮೊದಲೇ ಬಿ ಪಿ ಇದ್ರೆ ಮೊದಲೇ ರಕ್ತ ಚಲನೆಯಲ್ಲಿ ರಕ್ತ ನಳಿಕೆಗಳು ಸಂಕುಚಿತ ಆಗಿರ್ತದೆ ಜೊತೆಗೆ ಆಂಟಿ ಹೈಪೊಟಿಸ್ ಮೆಡಿಸಿನ್ಸ್ ಬೇರೆ ತಗೊಳ್ತಿರ್ತಾರೆ ಅವರುಗಳು ಇನ್ನೂ ಉಲ್ಬಣ ಆಗ್ತದೆ ಜೊತೆಗೆ ಮೈಗ್ರೀನ್ ಇರೋರಿಗೆ ಹೆಡ್ಡೆ ಇರ ಬರೋ ಸಾಧ್ಯತೆ ಇರತಕ್ಕಂತ ವ್ಯಕ್ತಿಗಳಿಗೆ ಇದು ಇನ್ನೂ ನಾಲ್ಕು ಪಟ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಮುಂಚೆನೆ ಇವರಿಗೆ ತಲೆನೋವು ಬರ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಇದು ಸಂಭೋಗ ಕ್ರಿಯೆ ಶುರುವಾದಾಗ ಏನಾಗುತ್ತೆ ರಕ್ತ ಚಲನ ಡಿವಿಯೇಟ್ ಆದಾಗ ಎಲ್ಲಾ ರಕ್ತನು ಈ ಹೆಚ್ಚು ರಕ್ತ ಈ ಲೈಂಗಿಕ ಅಂಗಾಂಗಗಳಿಗೆ ಚಲಿಸಿದಾಗ ಮೆದುಳಿಗೆ ಕಡಿಮೆ ಆದಾಗ ಮೊದಲೇ ಅದು ಹೆಡ್ಡೆ ಕಾಯ್ದೆ ಇದು ಒಂಥರ ಉಪಕಾರ ಹೌದು ಇನ್ನ ಸೈನಸೈಟಿಸ್ ಇರೋರಿಗೆ ಇನ್ನ ನೋವು ಇರೋರಿಗೆ ಅಂತರ್ಗು ಏನಾಗುತ್ತೆ ಮೊದಲೇ ಒಂದ್ ಸ್ವಲ್ಪ ಬರುವ ಸೂಚನೆ ಇರೋರಿಗೆ ಈ ಟೆನ್ಷನ್ ಇಂದ ಶುರುವಾಗುತ್ತೆ ಇನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ಜಾಸ್ತಿ ಕೆಲಸ ಮಾಡಿ ಫೆಟಿಗ್ ಆಗಿರೋರಿಗೆ ಆಯಾಸ ಆಗಿರುತ್ತೆ ದಣುವಾಗಿರುತ್ತದೆ ಅಂತ ಟೈಮ್ನಲ್ಲಿ ಮಲಕ್ಕೊಳದ್ ಬಿಟ್ಟು ಲೈಂಗಿಕ ಕ್ರಿಯೆ ಆರಂಭ ಮಾಡಿದಾಗ ಏನಾಗುತ್ತೆ ಮುಂಚೆನೆ ಆ ಮೆದುಳು ಆಯಾಸ ಶರೀರಕ್ಕಾಗಿಲ್ದೇ ಇರ್ಬೋದು ಆಯಾಸ ಈಗ ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಗಂಟು ಗಟ್ಲೆ ಕೆಲಸ ಮಾಡಿರ್ತಾರೆ ಒಬ್ಬ ವೈದ್ಯ ಆಗಿರ್ಬೋದು ಒಬ್ಬ ಲಾಯರ್ ಆಗಿರ್ಬೋದು ಗಂಟು ಗಟ್ಲೆ ಓದಿ ಇದ್ ಮಾಡಿರ್ತಾರೆ ಅಂದ್ರೆ ಆ ಮೆದುಳಿಗೆ ಆಗು ಇರುತ್ತೆ ಆಯಾಸ ಆಗಿರುತ್ತೆ ಹಾಗೆ ಮೆದುಳಿಗೆ ಏನ್ ಕೇಳ್ತಾ ಇರ್ತದೆ ತನಗೆ ನಿದ್ದೆ ಕೇಳ್ತಾ ಇರ್ತದೆ ಅನ್ ಟೈಮ್ ಟೈಮ್ ನಲ್ಲಿ ಅದನ್ನ ಬಡ್ದೆಬ್ಬಸ್ಬಿಟ್ಟು ಈ ಸಂಭವ ಕ್ರಿಯೆ ತೊಡಗ ಏನಾಗುತ್ತೆ ಆ ಮೆದುಳು ಒಪ್ಪೋದಿಲ್ಲ ನನ್ನ ಕೈಲಿ ಆಗೋದಿಲ್ಲಪ್ಪ ಅಂದ್ಬಿಟ್ಟು ಅದೇನ್ ಮಾಡುತ್ತೆ ಡಿಫೆನ್ಸಿವ್ ಮೆಕ್ಯಾನಿಸಂ ಶುರು ಆಗುತ್ತೆ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕೆಲಸ ಮಾಡಬಾರ್ದು ಅಂತ ಅಂದಾಗ ಆತ ಬೇರೆ ಏನೋ ಒಂದು ಆಕ್ಷನ್ ಮಾಡ್ತಾನೆ ಕೂಗಾಡ್ಬಿಡೋದು ಏನೋ ಒಂದು ಬೇಕಾಗಿಲ್ದ ಇದ್ದಾಗ ದೇ ವಸ್ತುಗಳನ್ನು ತೆಗೆದ್ಬಿಡೋದು ಡಿಫೆನ್ಸಿವ್ ಮೆಕ್ಯಾನಿಸಂ ಬ್ರೈನ್ ಡಿಫೆನ್ಸಿವ್ ಮೆಕ್ಯಾನಿಸಮ್ ಏನಂತ ಅಂದ್ರೆ ಸ್ಟ್ರೈಕ್ ಮಾಡ್ಬಿಡುತ್ತೆ ಅಂದ್ರೆ ಅವಾಗ ನನಗೆ ಬಿಡ್ಬಿಡಪ್ಪ ಪಾಡಿ ನನ್ನ ಅನ್ನ ಒಂದ್ ಮಟ್ಟಕ್ಕೆ ಹೋಗುತ್ತೆ ದಿಸ್ ಇಸ್ ಎಸ್ ಪ್ರೀ ಕಾಯಿಟಲ್ ಹೆಡ್ ಎರಡನೇದು ಕಾಯ್ಟಲ್ ಹೆಡ್ಡೆಕ್ ಕಾಯ್ಟಲ್ ಹೆಡ್ ಅಂದ್ರೆ ಸಂಭೋಗದ ವೇಳೆ ಹೌದು ಇದು ಪ್ರೀ ಪ್ರೀಕಾಯಿಟಲ್ ಹೆಡ್ಕ್ ತರನೇ ಆದ್ರೂ ಇದ್ರಲ್ಲಿ ಕೆಲವು ಅಂಶಗಳು ಸ್ವಲ್ಪ ವಿಭಿನ್ನವಾಗಿರುತ್ತೆ ಸಂಭೋಗ ಕ್ರಿಯೆ ಶುರು ಮಾಡಿದಾಗ ಏನಾಗುತ್ತೆ ನಾನು ಮೊದಲು ಹೇಳಿದಾಗೆ ಈ ಎಲ್ಲ ರಕ್ತ ಚಲನೆಯೂ ಹೆಚ್ಚು ಈ ಲೈಂಗಿಕ ಅಂಗಾಂಗಗಳಿಗೆ ಚಲಿಸ್ತಾ ಹೋಗತಕ್ಕಂಥ ರಕ್ತ ಕಡಿಮೆ ಆದಾಗ ಅಲ್ಲಿ ಟೆನ್ಷನ್ ಜಾಸ್ತಿ ಆಗ್ತದೆ ಯಾವಾಗ್ಲೂ ರಕ್ತ ನಲಿಕೆಗಳು ಸಂಕುಚಿದಾಗ ಅದ್ರೊಳಗಡೆ ಇರೋ ಟೆನ್ಶನ್ ಜಾಸ್ತಿ ಆಗುತ್ತೆ ಉದಾಹರಣೆಗೆ ನೀವು ಈ ಒಂದು ಹೋಗ್ತಾ ಇರೋ ನೀರು ಜಾಸ್ತಿ ಪ್ರೆಷರ್ ಬರ್ತಾ ಇದೆ ಅನ್ಸುತ್ತೆ ಅಂದ್ರೆ ಒಳಗಡೆ ಇಂಟರ್ನಲ್ ಪ್ರೆಷರ್ ಜಾಸ್ತಿ ಆಗತ್ತೆ ಆಗೇನಾಗುತ್ತೆ ಸೊಬ್ಬ ರಕ್ತ ಹೆಮರೇಜ್ಗಳಾಗೋ ಚಾನ್ಸಸ್ ಒಂದು ಒಳಗಡೆ ಮೆದುಳು ಒಳಗಡೆ ಸಣ್ಣದಾಗಿ ರಕ್ತ ರಕ್ತ ನಳಿಕೆಗಳಿಂದ ಹೊರಗೆ ಸೋರಿ ಹೋಗೋ ರಕ್ತಸ್ರಾವ ಕರೆಕ್ಟ್ ಇದು ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಮೆದುಳು ಒಳಗಡೆ ಈ ಗಂಟು ದುರ್ಮಾಂಸ ಟ್ಯೂಮರ್ಸ್ ಹಿಡನ್ ಆಗಿರ್ತವೆ ಅವು ಬೆಳಕಿಗೆ ಬಂದಿರಲ್ಲ ಇನ್ನು ಏನಕ್ಕೂ ಸಿ ಟಿ ಸ್ಕ್ಯಾನ್ ಮಾಡಿರಲ್ಲ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿರಲ್ಲ ಅಂತರ್ಗೆ ಇದು ಮುನ್ಸೂಚನೆ ಕೊಡ್ತಾ ಇರ್ತದೆ ನೋಡು ನನ್ಗೆ ಇಲ್ಲಿ ಇದ್ದೀನಿ ಕಾಯಿಲೆ ಅಂತ ಸಿ ಸಿಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದಾಗ ಅಗೋಚರವಾದ ಕಾಯಿಲೆಗಳು ಗೊತ್ತಾಗ್ತದೆ ಅನ್ಯೂರಿಸಮ್ ಇರೋದು ರಕ್ತನಳಿಕೆಗಳು ಊದಿರೋದು ರಕ್ತಸ್ರಾವ ಆಗ್ತಿರೋದು ಹೆಮರೇಜ್ ಆಗ್ತಾ ಇರೋದು ಅಥವಾ ಗಂಟು ದುರ್ಮಾಂಸ ಇರೋದು ಇಂಥವೆಲ್ಲ ಬೆಳಕಿಗೆ ಬರ್ತವೆ ಅಂದ್ರೆ ಇವು ದಿಕ್ಸೂಚಿ ಹೆಡ್ಡೆ ಮೆದುಳಲ್ಲಿ ಏನೋ ಒಂದು ತೊಂದರೆ ಇದೆ ಅನ್ನೋದ್ರ ದಿಕ್ಸೂಚಿ ಅಥವಾ ಸೈನಸೈಟಿಸ್ ಇರಬಹುದು ಅಥವಾ ಕಣ್ಣಿನ ದೋಷ ಇರ್ಬೋದು ರೆಟಿನಲ್ ಡ್ಯಾಮೇಜ್ ಇರಬಹುದು ಗ್ಲಾಕೋಮಾ ಇರ್ಬೋದು ಅಂದ್ರೆ ಮೆದುಳಲ್ಲಿ ಏನೋ ಒಂದು ತೊಂದರೆ ಇದೆ ಸಾಮಾನ್ಯವಾಗಿ ಅದು ತೊಂದರೆ ಅದ್ರ ಪಾಡ್ಗೆ ಅದು ರೆಸ್ಟ್ ಲೆವೆಲ್ ಅಲ್ಲಿ ಇರ್ತದೆ ಯಾವಾಗ ವೇಗ ಜಾಸ್ತಿ ಆಗುತ್ತದೆ ಲೈಂಗಿಕ ಕ್ರಿಯೆನಲ್ಲಿ ಆಗ ಅದು ಉಲ್ಬಣ ಆಗಿ ಅಗೋಚರವಾಗಿರೋದು ಗೋಚರ ಆಗುತ್ತೆ ಇಂತಹ ಸಂದರ್ಭಗಳಲ್ಲಿ ಹಲವಾರು ಟೆಸ್ಟ್ಗಳು ಮಾಡಬೇಕಾಗುತ್ತೆ ಮೇನ್ಲಿ ಈ ಎಮ್ ಆರ್ ಐ ಸ್ಕ್ಯಾನಿಂಗ್ ಆಫ್ ದಿ ಬ್ರೈನ್ ಬ್ರೈನಿನ ಮೆದುಳಿನ ಪರೀಕ್ಷೆ ಬಗ್ಗೆ ಅಲ್ಲಿಗೆ ನಿಲ್ಸ್ಕೊಂಡ ಒಂದು ಪುಟ್ಟ ಬ್ರೇಕ್ ತಗೊಳ್ತೀವಿ ಬಹಳ ಮುಖ್ಯವಾದಂತಹ ಮತ್ತು ತುಂಬಾ ಜನಕ್ಕೆ ಇದ್ರ ಬಗ್ಗೆ ಇರತಕ್ಕಂಥ ವಿಚಾರವನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ವಿ ಡಾಕ್ಟರ್ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಮಾತುಕತೆ ಮುಂದುವರಿಯುತ್ತೆ ವೆಲ್ಕಮ್ ಬ್ಯಾಕ್ ವೈದ್ಯರ ಜೊತೆ ಮಾತುಕತೆ ಮುಂದುವರಿತಾ ಇತ್ತು ಬಹಳ ಇಂಟ್ರೆಸ್ಟಿಂಗ್ ನಾವು ಅದನ್ನ ನಿಲ್ಸಿದ್ವಿ ಡಾಕ್ಟರ್ ಮಾಡಬೇಕು ಎಂ ಆರ್ ಬ್ರೈನ್ ಸ್ಕ್ಯಾನ್ ಹ್ಮ್ ಮತ್ತು ಸಿ ಎಸ್ ಎಫ್ ಫ್ಲೂಯಿಡ್ ಅನಾಲಿಸಿಸ್ ಸೆರಬ್ರೋಸ್ಪೈನಲ್ ಫ್ಲೂಯಿಡ್ ಅನಾಲಿಸಿಸ್ ಈ ಅಂದರೆ ಮೆದುಳಿನಲ್ಲಿರತಕ್ಕಂತಹ ನೀರನ್ನ ತೆಗೆದು ಹೊರಗಡೆ ತೆಗೆದು ಅದನ್ನು ಪರೀಕ್ಷೆ ಮಾಡೋದು ಇವುಗಳಲ್ಲಿ ಏನಾಗುತ್ತೆ ಮೆದುಳಲ್ಲಿ ಏನಾದ್ರೂ ಗೆಡ್ಡೆ ಗಂಟು ದುರ್ಮಾಂಸ ಇದ್ರೆ ಅಥವಾ ಸಬ್ ಭರತ್ ಹೆಮರೇಜ್ ಇದ್ರೆ ಅಥವಾ ಎಲ್ಲಾದ್ರೂ ಬ್ಲಡ್ ಲೀಕ್ ಆಗ್ತಾ ಇದ್ರೆ ಅಥವಾ ಅನ್ಯೂರಿಸಮ್ ಇದ್ರೆ ಅಥವಾ ಸೈನೊಸೈಟಿಸ್ ಇದ್ರೆ ಅಥವಾ ಕಣ್ಣಿನ ದ್ರೋಷಗಳೇನಾದ್ರೂ ಇದ್ರೆ ಟ್ಯೂಮರ್ಸ್ಗಳು ಏನಾದರೂ ಇದ್ರೆ ಅಥವಾ ಕಣ್ಣಿನ ವತ್ರ ಪರೀಕ್ಷೆ ಮಾಡಿ ಗ್ಲಾಕೊಮ್ಮ ಏನಾದರೂ ಇದ್ರೆ ಈ ಪರೀಕ್ಷೆಗಳನ್ನು ಮಾಡೋದ್ರ ಮುಖಾಂತರ ಒಳಗಡೆ ಇರತಕ್ಕಂತಹ ನಮ್ಮ ಏನಾದರೂ ತೊಂದರೆಗಳನ್ನ ಪತ್ತೆ ಹಚ್ಚಬಹುದು ಇದು ಕಾಯಿಟಲ್ ಹೆಡ್ ಇನ್ನು ಮೂರನೇ ಪೋಸ್ಟ್ ಕೈಟ್ ಅಲ್ಲಿ ಇಡೀ ವ್ಯಕ್ತಿ ಬರ್ದಿರೋದು ಬಹುಶಃ ಹೆಡ್ಡೆಲ್ಲ ವಿವರ್ ಸಂಭೋಗದ ನಂತರದ ಸಂಭೋಗ ಮಾಡಬೇಕಾದ್ರೆ ಇದ್ರಲ್ಲಿ ಏನಾವ್ ಹೋಗುತ್ತೆ ಪೋಸ್ಟ್ ಕೈಟಲ್ ಅಲ್ಲಿ ಈ ಮೊದಲನೇ ಎರಡು ನಾವು ಹೇಳಿದ್ವಲ್ಲ ಅದೇ ಅಂಶಗಳು ಇರೋ ಸಾಧ್ಯತೆ ಇದೆ ಆದ್ರೆ ಆ ಅಂಶಗಳು ಇನ್ನೂ ಹೆಚ್ಚು ಪ್ರಚಲಿತ ಆಗಿರೋದಿಲ್ಲ ಬೆಳಕಿಗೆ ಬಂದಿರೋದಿಲ್ಲ ಸಂಭೋಗ ಆದ ನಂತರ ಏನಾಗುತ್ತೆ ಇವೆಲ್ಲ ಉಲ್ಬಣ ಆಗೋಗ್ತವೆ ಹೆಮರೇಜ್ ಇರೋದು ಆ ಪ್ರೆಷರ್ನಲ್ಲಿ ನಲ್ಲಿ ಒಳಗಡೆ ರಕ್ತಸ್ರಾವ ಆಗೋದು ಅಥವಾ ಒಳಗಡೆ ಏನಾದ್ರು ಟೆನ್ಷನ್ ಇದ್ರೆ ರಿಲೀಸ್ ಆಗೋದು ಜೊತೆಗೆ ಏನಾಗೋಗುತ್ತೆ ಈ ಮೆದುಳು ಒಳಗಡೆ ಕೆಲವಾರು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತವೆ ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಸಂಭೋಗ ಕ್ರಿಯೆ ಜಾಸ್ತಿ ರಿಲೀಸ್ ಆಗ್ತವೆ ಅವೆಲ್ಲ ಈ ಸೆರೆಟಿನಿನ್ನು ಫೈವ್ ಹೈಡ್ರಾಕ್ಸೈಡ್ ಟ್ರಿಪ್ಟಮಿನ್ ಅಮೈನೋ ಆಸಿಡ್ಸು ಇವುಗಳೆಲ್ಲ ಏನಾಗೋಗುತ್ತೆ ಡೋಪಮಿನ್ನು ಇವುಗಳು ಜಾಸ್ತಿ ಕ್ವಾಂಟಿಟಿನಲ್ಲಿ ರಿಲೀಸ್ ಆಗ್ತವೆ ಅವು ಒತ್ತಡ ಕೊಡ್ತವೆ ಬ್ರೈನ್ಗೆ ಸಾಮಾನ್ಯವಾದ ಬ್ರೈನು ಅವನ್ನೆಲ್ಲ ಒತ್ತಡನ ತೆಗೆದುಕೊಳ್ಳುವಷ್ಟು ಶಕ್ತಿ ಇರ್ತದೆ ಈ ಫೆಟಿಗಾಗಿರೋ ವ್ಯಕ್ತಿಗಳಿಗೆ ಬೇರೆ ಏನಾದರೂ ಒಳಗಡೆ ಮೆದುಳಿನಲ್ಲಿ ಒಂದು ದೌರ್ಬಲ್ಯ ಇರೋ ವ್ಯಕ್ತಿಗಳಿಗೆ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಿಲೀಸ್ ಆಗ್ತವಲ್ಲ ಅವುಗಳನ್ನ ಒತ್ತಡನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದ ಮಟ್ಟಿಗೆ ಒತ್ತಡ ಆಗ್ತವೆ ಆಗ ಈ ರೀತಿಯ ಡಾಕ್ಟರ್